ನೇಪಾಳ ಕಿಚನ್ ಅಭಿಮಾನಿಗಳಿಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ನಾನು ಪ್ರತಿಭಾ. ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಅಂತ ಹೇಳ್ತಾ, ಇವತ್ತು ನಾನು ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಅವಲಕ್ಕಿ ಬೆಲ್ಲ ಹಾಕ್ಬಿಟ್ಟು ಲಾಡು ರೆಸಿಪಿನ ಪ್ರೆಸೆಂಟ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನನ್ನ ಚಾನಲ್ಗೆ ಇಷ್ಟು ದಿವಸ ಸಬ್ಸ್ಕ್ರೈಬ್ ಮಾಡಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನಂತೂ ಮರೀಲೇಬೇಡಿ. ಆಗ ನಾನು ಹಾಕುವ ರೆಸಿಪಿ ನೋಟಿಫಿಕೇಷನ್ಸ್ ಎಲ್ಲ ನಿಮಗೆ ಮೊದಲು ಬರ್ತದೆ. ನೀವೇ ಮೊದಲು ರೆಸಿಪಿಯನ್ನು ನೋಡ್ಬೋದು. ರೆಸಿಪಿಯನ್ನು ಮೊದಲಿಂದ ಕೊನೆ ತನಕ ನೋಡಿ, ಆವಾಗ ನಿಮ್ಗೆ ಹೇಗೆ ಮಾಡೋದು ಅಂತ ಕರೆಕ್ಟಾಗಿ ಗೊತ್ತಾಗುತ್ತೆ. ಈಗ ಏನೇನು ಬೇಕು ಅಂತ ನೋಡೋಣ. 2 ಕಪ್ಪು ಗಟ್ಟಿ ಅವಲಕ್ಕಿ ಅಥವಾ ಮೀಡಿಯಮ್ ಅವಲಕ್ಕಿ, ಎರಡೂ ಆಗುತ್ತೆ. 1 ಚಿಟಿಕೆ ಉಪ್ಪು, 1/4 ಕಪ್ಪು ಬೆಲ್ಲ, ಮತ್ತು ಕೊಬ್ಬರಿ 1/4 ಕಪ್ಪು, ತುಪ್ಪ 1/4 ಕಪ್. ಹಾಗೆ ಬಾದಾಮಿ ಪೀಸಸ್ 2 ಟೇಬಲ್ ಸ್ಪೂನು, ದ್ರಾಕ್ಷಿ ಒಣ 2 ಟೇಬಲ್ ಸ್ಪೂನು, ಗೋಡಂಬಿ ಕಟ್ ಮಾಡಿರೋದು 1/3 ಕಪ್ಪು, ಮತ್ತು ಹಾಗೆ ಸುಲಿದಿರುವಂತಹ ಏಲಕ್ಕಿ 1/3/4. ಈಗ 2 ಕಪ್ಪು ಅವಲಕ್ಕಿ ಇದೆಯಲ್ಲ, ದಪ್ಪ ಅವಲಕ್ಕಿ, ಅದನ್ನು ಒಂದು ಒಣ ಟವೆಲ್ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಒರೆಸ್ಕೊಳ್ಳಿ. ಯಾಕಂದರೆ ಇದನ್ನು ತೊಳಿಲಿಕ್ಕೆ ಆಗೋದಿಲ್ಲ ಅಲ್ವಾ, ಧೂಳುಗಳೇನಾದರೂ ಇದ್ದರೆ ಹೋಗಬೇಕು ಅಂತನ್ಬಿಟ್ಟು ಒರೆಸ್ಕೊಳ್ಳೋದು. ಆ್ಯಕ್ಚುಲಿ ಕ್ಲೀನಾಗಿದೆ ನೋಡಿ, ಏನು ಒಂಚೂರು ಪುಡಿ ಕೂಡ ಇಲ್ಲ. ನಾನು ಜಳ್ಳಿಲಿ ಹಾಕಿ ನೋಡಿದೆ. ಈಗ ಒಂದು ದಪ್ಪ ತಳದ ಪ್ಯಾನ್ನಲ್ಲಿ 2 ಕಪ್ಪು ಅವಲಕ್ಕಿನ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಅದನ್ನು ಡ್ರೈ ರೋಸ್ಟ್ ಮಾಡಬೇಕಾಗತ್ತೆ. ಹೇಗೆ ಅಂತಂದರೆ 10 ನಿಮಿಷದ ತನಕ ಲೋ ಫ್ಲೇಮಲ್ಲೇ ಮಾಡಬೇಕು. ನೋಡಿ, ಇವಾಗ ನೋಡ್ತಾ ಇದ್ದೀರಲ್ಲ, ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಕೈಯಿಂದ ಮುಟ್ಟಿದಾಗ ಅದು ಪುಡಿ ಆಗಬೇಕು. ನೋಡಿ, ತೋರಿಸ್ತಾ ಇದ್ದೀನಿ, ಆಯ್ತಲ್ಲ. ಈಗ ಕಲರ್ ಕೂಡ ಚೇಂಜ್ ಆಗಿರೋದು ಗೊತ್ತಾಗತ್ತಲ್ಲ. ಒಂದು ಪ್ಲೇಟ್ಗೆ ತಣ್ಣಗಾಗಲಿಕ್ಕೆ ಹಾಕೋಣ. ಈಗ 10 ನಿಮಿಷ ಅಂದರೆ ತಣ್ಣಗಾಗ್ಬಿಡತ್ತೆ. ಈಗ ತಣ್ಣಗಾಗಿರೋದು ಅವಲಕ್ಕಿನ ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ. ಮತ್ತು ಫೈನಾಗಿ ಪೌಡ್ರ್ ಮಾಡಬೇಕು. ಏಲಕ್ಕಿ ಸುಲಿದಿರೋದಿದೆಯಲ್ಲ 4, ಅದನ್ನು ಅದ್ರ ಜೊತೆಗೆ ಹಾಕ್ಕೊಳ್ಳಿ. ಈಗ ಮುಚ್ಚಳ ಮುಚ್ಚಿಬಿಟ್ಟು ಫೈನಾಗಿ ಪೌಡ್ರ್ ಮಾಡ್ಕೋಬೇಕಾಗತ್ತೆ. 1/4 ಕಪ್ ತುಪ್ಪ ತಗೊಂಡಿದ್ದಿದೆಯಲ್ಲ, ಅದನ್ನು ಒಂದು ದಪ್ಪ ತಳದ ಪ್ಯಾನ್ಗೆ ಹಾಕ್ಕೊಳ್ಳಿ, ಕರಗಲಿ ಅದು ಚೆನ್ನಾಗಿ. ಕರಗಿದ ಮೇಲೆ ಕರಗ್ತಾ ಇದೆ ನೋಡಿ. ಈಗ ಅದಕ್ಕೆ ಗೋಡಂಬಿ ಹಾಕ್ಕೊಳ್ಳಿ ಫಸ್ಟು. ಹಾಗೆ ಬಾದಾಮಿ ತುಂಡು ಮಾಡಿಟ್ಟಿದ್ದೇನಲ್ಲ ಅದನ್ನು ಹಾಕ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಅದಿನ್ನೇನು ಹುರಿಯುತ್ತೆ ಅನ್ಬೇಕಾದ್ರೆ ನಾವು ದ್ರಾಕ್ಷಿ ಹಾಕೋಣ. ಮೊದಲೇ ಹಾಕಿಬಿಟ್ರೆ ದ್ರಾಕ್ಷಿ ಎಲ್ಲ ಸಿದೋಗ್ಬಿಡತ್ತಲ್ವಾ. ಇದು ಅರ್ಧ ಹುರಿದ ಮೇಲೆ ದ್ರಾಕ್ಷಿ ಹಾಕಿದ್ರೆ ದ್ರಾಕ್ಷಿನೂ ಇದು ಒಟ್ಟಿಗೆ ಚೆನ್ನಾಗಿ ಹುರಿದು ಬಂದ್ಬಿಡತ್ತೆ. ಇವಾಗ ದ್ರಾಕ್ಷಿ ಚೆನ್ನಾಗಿ ಉಬ್ಬಬೇಕು ತುಪ್ಪದಲ್ಲಿ, ಆವಾಗ ನಾವು ತೆಗೆಯೋದು. ತೆಗೆದಿಡಬೇಕಂತಿಲ್ಲ, ಹಾಗೆ ಇರಲಿ. ಇವಾಗ ಚೆನ್ನಾಗಿ ಹುರಿತಿದೆ ಅದು ನೋಡಿ, ಅಲ್ಲೇ ಹುರಿತಾ ಇದೆ, ಅದಕ್ಕೆ ಕೈ ಆಡಿಸ್ತಾ ಇದ್ದೀನಿ. ಈಗ ಅದಕ್ಕೆ ಕೊಬ್ಬರಿ, ನಾನು ಡೆಸಿಕೇಟೆಡ್ ಕೋಕೋನಟ್ ಪೌಡ್ರ್ ಹಾಕಿದ್ದೀನಿ, ನೀವು ಬೇಕಾದರೆ ಕೊಬ್ಬರಿ ಕೂಡ ಹಾಕ್ಕೋಬೋದು. ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಸ್ವಲ್ಪ ಹುರಿಬೇಕದು, ಒಂದು ಲೋ ಫ್ಲೇಮಲ್ಲೇ 1-2 ನಿಮಿಷ ಹುರಿರಿ. ಆವಾಗ ನೋಡಿ, ಕಲರ್ ಚೇಂಜ್ ಆಯಿತು. ಈಗ ನಾನು 1/4 ಕಪ್ಪಷ್ಟು ಆರ್ಗ್ಯಾನಿಕ್ ಬೆಲ್ಲ ಹಾಕಿದ್ದೀನಿ. ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ ಇಲ್ಲಿ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಬೆಲ್ಲ ಇಲ್ಲಿ ತುಂಬ ಚೆನ್ನಾಗಿದೆ. 1 ಚಿಟಿಕೆ ಉಪ್ಪು ಹಾಕಿ, ಅಂದರೆ ಸಿಹಿ ಮಾಡಬೇಕಾದ್ರೆ ಉಪ್ಪು ಹಾಕ್ಬೇಕಂತ ಹೇಳ್ತಾರಲ್ಲ, ಸೊ ಹಾಕ್ಕೊಳ್ಳಿ. ಆರ್ಗ್ಯಾನಿಕ್ ಬೆಲ್ಲ ಹಾಕಿರೋದ್ರಿಂದ ನಾನು ಸ್ವಲ್ಪ ಕಮ್ಮಿ ಹಾಕಿದ್ದೀನಿ, ಅದಕ್ಕೆ ಸ್ವಲ್ಪ ಸಿಹಿ ಕಮ್ಮಿ, ನಮಗೆ ತುಂಬ ಸಿಹಿ ಬೇಡ ಅಂತ ನಾನು ಸ್ವಲ್ಪ ಕಮ್ಮಿ ಹಾಕಿದ್ದೇನೆ. ಬೆಲ್ಲದ ಮಟ್ಟಿಗೆ ನಿಮಗೆ ನೀವು ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೋಬೋದು. ಈಗ ನೋಡಿ, ಅವಲಕ್ಕಿ ಪುಡಿ ಮಾಡಿದ್ದಿದೆಯಲ್ಲ ಅದನ್ನು ಹಾಕ್ಕೊಳ್ಳಿ. ಮತ್ತು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಲೋ ಫ್ಲೇಮಲ್ಲೇ, ಅಲ್ಲಿ ಬಿಸಿ ಇರುತ್ತಲ್ಲ ಸ್ವಲ್ಪ ಮಿಕ್ಸ್ ಆಗಿ ಬರಲಿ. ಈಗ ಅದನ್ನು ಒಂದು ಅಗಲವಾದ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡೋಣ ಲಾಡು ಕಟ್ಟಲಿಕ್ಕೆ. ಈಗ ಸ್ವಲ್ಪ ಒಂದ್ಸತಿ ಕೈ ಆಡಿಸ್ಕೊಂಡು ಸ್ವಲ್ಪ ಜಾಗ ಮಾಡ್ಕೊಳ್ಳಿ, ಸ್ಪೇಸ್ ಮಾಡಿಕೊಂಡು ಅದರಲ್ಲಿ ಸ್ವಲ್ಪ ಹಾಲು ಹಾಕಿ, ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಬಿಟ್ಟು ಎಷ್ಟು ಬೇಕೋ ಅಷ್ಟೇ ಕಲಿಸ್ಬಿಟ್ಟು ಲಾಡು ಕಟ್ಟಬೇಕಾಗತ್ತೆ. ಒಂದೇ ಸತಿ ಎಲ್ಲದಕ್ಕೂ ಹಾಕ್ಕೊಳ್ಳೋಕೆ ಹೋಗಬೇಡಿ, ಸ್ವಲ್ಪ ಹಾಕಿದರೆ ಸಾಕು. ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಂಡು ನಮ್ಗೆ ಎಷ್ಟು ದೊಡ್ಡ ಲಾಡು ಕಟ್ಟಬೇಕು ಅಂತ ಅನಿಸುತ್ತೋ ಅಷ್ಟು ತಗೊಂಡು ಲಾಡು ಕಟ್ಟಬೇಕು. ಈ ಲಾಡು ಮಾತ್ರ 4-5 ದಿವಸ ಉಳಿಯುತ್ತೆ, ತುಂಬ ದಿವಸ ಉಳಿಯೋದಿಲ್ಲ. ಹಾಲು ಹಾಕಿ ಕಟ್ಟಿದ್ದೀವಲ್ಲ, ಬಟ್ ಆಗೋದೇ ಎಷ್ಟು ಇದರಲ್ಲಿ 15-16 ಆಗುತ್ತೆ, ಎಲ್ಲಿ ಉಳಿಯುತ್ತೆ ಅಲ್ವಾ.
ಮಕ್ಕಳಿರೋ ಮನೇಲಿ ಆ ಕಡೆ ಈ ಕಡೆ ಹೋಗ್ಬೇಕಾದ್ರೆ ಎಲ್ಲ 4 ದಿವಸದಲ್ಲೇ ಖಾಲಿ ಆಗಿಬಿಡುತ್ತೆ. ಅದು ಈ ಲಾಡು ಅಂತೂ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ, ತುಂಬ ಚೆನ್ನಾಗಾಗತ್ತಲ್ಲ, ಮೆದುವಾಗಿ ತುಂಬ ಚೆನ್ನಾಗಾಗತ್ತೆ. ಇದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಅವಲಕ್ಕಿ, ಕೊಬ್ಬರಿ ಎಲ್ಲ ಹುರಿದಿರೋದು, ಡ್ರೈ ಫ್ರೂಟ್ಸು ಮತ್ತು ಏಲಕ್ಕಿ ಅಂದ್ಬಿಟ್ಟು ತುಂಬಾ ಚೆನ್ನಾಗಾಗತ್ತೆ ನೋಡಿ. ಇದ್ರ ಕಲರು ಆರ್ಗ್ಯಾನಿಕ್ ಬೆಲ್ಲದಿಂದ ಸ್ವಲ್ಪ ಬ್ರೌನ್, ಡಾರ್ಕ್ ಬ್ರೌನ್ ಬಂದಿದೆ ನೋಡಿ. 15 ಲಾಡು ಆಗಿದೆಪ್ಪ, ಎಷ್ಟು ದಿವಸ ಉಳಿಯುತ್ತೆ ರೀ ಅಲ್ವಾ. ಈಗ ತೋರಿಸ್ತೀನಿ ನೋಡಿ, ಎಷ್ಟು ಸಾಫ್ಟಾಗಿ ತುಂಬ ಚೆನ್ನಾಗಾಗಿದೆ ಫ್ರೆಂಡ್ಸ್. ಟೇಸ್ಟ್ ಅಂತೂ ಅದ್ಭುತವಾಗಿದೆ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಮೊದಲಿಂದ ಕೊನೆ ತನಕ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ. ಎಲ್ಲರಿಗೆ ನಮಸ್ಕಾರ. ಆಯ್ತು, ಇವಾಗ ಟಿಪ್ಸ್ ಹೇಳೋಣವಾ. ಇದಕ್ಕೆ ನೀವು ಐದರ್ ಮೀಡಿಯಮ್ ಅವಲಕ್ಕಿ ಆರ್ ದಪ್ಪ ಅವಲಕ್ಕಿ ಯೂಸ್ ಮಾಡಬೇಕು, ತೆಳು ಯೂಸ್ ಮಾಡಲೇಬೇಡಿ. ಕೊಬ್ಬರಿನ ನೀವು ಯೂಸ್ ಮಾಡ್ಬೋದು, ನಾನು ಡೆಸಿಕೇಟೆಡ್ ಹಾಕಿದ್ದೀನಿ. ಕೊಬ್ಬರಿ ಯೂಸ್ ಮಾಡಬೇಕಾದ್ರೆ ಸಣ್ಣ ತುರಿಯಲ್ಲಿ ತುರ್ಕೊಳ್ಳಿ, ಅಕಸ್ಮಾತ್ ದೊಡ್ಡ ದೊಡ್ಡ ಪೀಸಸ್ ಇದ್ದರೆ ಮಿಕ್ಸಿನಲ್ಲಿ ಹಾಕ್ಕೊಂಡು ಓಡಿಸ್ಕೊಳ್ಳಿ. ಡ್ರೈ ಫ್ರೂಟ್ಸು ನಿಮ್ಮ ನಾನು ಹಾಕಿದ್ದಕ್ಕಿಂತ ನೀವು ಜಾಸ್ತಿ ಹಾಕ್ಕೋಬೋದು, ಯಾಕಂದರೆ ಮಕ್ಕಳು ಮನೆಯಲ್ಲೆಲ್ಲ ತಿಂತಾರಲ್ಲ ಹಾಗೆ. ಮತ್ತು ನಾವು ಕಾದ ಆರಿದ್ದು ಹಾಲು ಹಾಕಿಬಿಟ್ಟು ಲಡ್ಡು ಮಿಕ್ಸ್ಗೆ ಸ್ವಲ್ಪ ಬೆಚ್ಚಗಿರಬೇಕಾದ್ರೆ ಕಟ್ಟೋದು ಒಳ್ಳೆಯದು, ಯಾಕಂದರೆ ಹಾಲು ಬೆಲ್ಲದ ಜೊತೆ ಮಿಕ್ಸ್ ಆಗಿಬಿಟ್ಟು ಅಂಟಿನ ಹಾಗೆ ಬಂದು ಇದಕ್ಕೆ ಅವಲಕ್ಕಿ ಪೌಡ್ರು ಕೂಡ ಅಂಟಾಗಿಬಿಟ್ಟು ಕಟ್ಟಕ್ಕೆ ಚೆನ್ನಾಗಿ ಬರುತ್ತೆ, ಆರಿದ್ಮೇಲೆ ಸ್ವಲ್ಪ ತೊಂದರೆ ಆಗುತ್ತೆ. ಸೊ ಸ್ವಲ್ಪ ಮಿಕ್ಸ್ ವಾರ್ಮ್ ಇರಬೇಕಾದ್ರೆ ಕಟ್ಟಿ. ಇಷ್ಟೇ ಈ ರೆಸಿಪಿಗೆ ಟಿಪ್ಸ್ ಇರೋದು. ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಎಲ್ಲರಿಗೆ ನಮಸ್ಕಾರ.